ಚಿಂಚಣಿ ಗ್ರಾಮದಲ್ಲಿ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ನೇತೃತ್ವದಲ್ಲಿ ಕನ್ನಡ ಭವನದಲ್ಲಿ ನವೆಂಬರ್ 2ರಂದು ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಹೇಳಿದರು. ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು, ಚಿಕ್ಕೋಡಿ ಸರ್ಲಕಾ ಶಾಸಕ ಗಣೇಶ್ ಹುಕ್ಕೇರಿ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಬಿ ಮಂಜಮ್ಮ ಜೋಗತಿ ಆಗಮಿಸಲಿದ್ದಾರೆ. ಸಾಹಿತಿ ಎಲ್ ಎಸ್ ಶಾಸ್ತ್ರಿ ರಚಿಸಿದ ಕನ್ನಡ ಮರಾಠಿ ಸ್ನೇಹ ಸೇತು ಕೃಷಿ ಹೆಗಡೆ ಎಂಬ ಕೃತಿಯು ಬಿಡುಗಡೆಗೊಳ್ಳಲಿದೆ. ಹಿರಿಯ ಸಾಹಿತಿ ಡಾಕ್ಟರ್ ದಯಾನಂದ ನೂಲಿ ಗ್ರಂಥ ದಾಸೋಹಿ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಕಾಲೇಜಿನ ಪ್ರಾಚಾರ್ಯ ಶಶಿಧರ ತೋಡಕ್ಕರ, ಚಿಂಚಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ ಡಂಗೇರ ಮುಂತಾದವರು ಆಗಮಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ ತಿಳಿಸಿದ್ದಾರೆ. ಇದು ಪ್ರತಿಯೊಬ್ಬ ಕನ್ನಡಿಗನು ಚಿಂತನೆ ಮಾಡ್ತಕ್ಕಂಥ ಒಂದು ವಿಷಯ ಈ ಮೂರರ ಬಗ್ಗೆ. ಈ ಚಿಂತನೆ ಮಾಡಲಿಲ್ಲ ಅಂತಂದರೆ ನಾವು ಕನ್ನಡದ ಪರಿಸ್ಥಿತಿ, ಕನ್ನಡದ ನೆಲ ಜಲ ಇವುಗಳ ಪರಿಸ್ಥಿತಿಯನ್ನು ಭಾಳ ಕೆಟ್ಟ ರೀತಿಯಿಂದ ನಾವು ಎದುರಿಸಬೇಕಾಗ್ತಾ ಇದೆ ಅಂತ ಇದ್ದೇವೆ. ಆ ದೃಷ್ಟಿಯಲ್ಲಿ ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ, ಈ ಕರ್ನಾಟಕದಲ್ಲಿರ್ತಕ್ಕಂಥ ಮನುಷ್ಯನ ಒಂದು ಧ್ಯೇಯ ವಾಕ್ಯನೇ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಬಹಳಷ್ಟು ಸತ್ಯ. ಆ ಧ್ಯೇಯ ವಾಕ್ಯದಿಂದ ಏನಾಗ್ತದೆ ಅಂತಂದು ಪ್ರತಿಯೊಬ್ಬ ಕನ್ನಡದಲ್ಲಿ ಕನ್ನಡಿಗನಲ್ಲಿಯೂ ಸಹ ನೆಲ ಜಲ ನಾಡು ನುಡಿ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ಬಂತು ಅಂತಂದರೆ ಒಂದು ದೊಡ್ಡ ಪರಿಣಾಮ. ಈ ಸರ್ಕಾರಕ್ಕಿಂತಲೂ ಜನಬೆಂಬಲ ಆಯಿತಲ್ಲ, ಜನಶಕ್ತಿ, ಇದು ಮಾತ್ರ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ. ಅದರಲ್ಲೂ ಕನ್ನಡಿಗರ ಶಕ್ತಿ ಅದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಇದೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕಾಯಿತು ಅಂತಂದರೆ ಪ್ರತಿಯೊಬ್ಬರು ಕಲ್ಲು ಹೊಡೆಸ್ಕೋಬೇಕಾಗಿತ್ತು. ಆದರೆ ಈಗ ಸದ್ಯ ರಾತ್ರಿ 12 ಗಂಟೆವರೆಗೂ ಕನ್ನಡದ ದೇವಿಯ ಮೂರ್ತಿಯ ಮೆರವಣಿಗೆ ಆಗ್ತಾಯಿದೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಪರಿಣಾಮ ಅಂತಕ್ಕಂಥದ್ದು ಸತ್ಯ. ಆ ದೃಷ್ಟಿಯಲ್ಲಿ ಗಡಿಯಲ್ಲಿರ್ತಕ್ಕಂತಹ ಚಿಂಚಣಿಯ ಅಲ್ಲಮಪ್ರಭು ದೇವ ಸಿದ್ಧ ಸಂಸ್ಥಾನ ಮಠ, ಅಲ್ಲಮಪ್ರಭು ಜನಕಲ್ಯಾಣ ಸಂಸ್ಥೆ ಈ ಮೂಲಕ 51 ಪುಸ್ತಕಗಳನ್ನು ಪ್ರಕಟ ಮಾಡಿದೆ ಕನ್ನಡ ಪರ ಮತ್ತು ನಾಡು ನುಡಿ ನಂತರ ಅನುವಾದ. ನಾವು ಮಹಾರಾಷ್ಟ್ರಕ್ಕೆ ನಮ್ಮ ಸಾಹಿತ್ಯ ಕೊಡೋದು, ಮಹಾರಾಷ್ಟ್ರದವರು ಅವ್ರ ಸಾಹಿತ್ಯವನ್ನು ನಮಗೆ ಕೊಡೋದು, ಈ ರೀತಿಯಾಗಿ ಕೊಡ್ಕೊಳ್ಳುವಿಕೆಯನ್ನು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಈ ಕೊಡ್ಕೊಳ್ಳುವಿಕೆಯ ಮೂಲಕವೂ ಸಹ ನಾವು ಪ್ರತಿಯೊಬ್ಬ ಕನ್ನಡಿಗರೂ ಈ ರೀತಿ ಮಾಡ್ಕೊತ ಹೋದ್ರಿ ಅಂತಂದರೆ ಗಡಿ ವಿವಾದಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತೈತಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆ. ಬಹುಶಃ ಮರಾಠಿಗರು ತಿಳ್ಕೋಬೇಕು, ಏನು ತಿಳ್ಕೋಬೇಕು ಅಂತಂದರೆ ಇಡೀ ನಮ್ಮ ಕನ್ನಡದ ಸಾಹಿತ್ಯದ ಪರಿಚಯ ಆಮೇಲೆ ಶಾಸನಗಳು ಸಿಗತಕ್ಕಂಥವೇ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಇಷ್ಟು ಭಾವೈಕ್ಯತೆ ರಾಜರ ಕಾಲಕ್ಕೆ ಇರ್ತಕ್ಕಂಥದ್ದು ಈ ಜನಗಳ ಕಾಲಕ್ಕೆ ಯಾಕಿಲ್ಲ ಅಂತಕ್ಕಂಥದ್ದನ್ನು ನಾನು ಬಹಳಷ್ಟು ವಿಚಾರ ಮಾಡ್ತಾ ಇದ್ದೇನೆ. ಆ ದೃಷ್ಟಿಯಲ್ಲಿ ಈ ವರ್ಷ ರಾಜ್ಯೋತ್ಸವ ಕರ್ನಾಟಕ ನಾಮಕರಣ ಆಗಿ 50 ವರ್ಷ ಆಯಿತು. ದಿ ದೇವರಾಜ ಅರಸು ಮೈಸೂರು ಸಂಸ್ಥಾನ ಅಂತ ಮೊದಲಿತ್ತು. 1974 ನಾಮಕರಣ ಮಾಡಿದರು ಕರ್ನಾಟಕ ಕರ್ನಾಟಕ ಅಂತ. ಆ ಕರ್ನಾಟಕ ಆದಮೇಲೆ ಇದಕ್ಕೊಂದು ಬಲ ಬಂತು. ಮೈಸೂರು ಜಿಲ್ಲೆ ಅಂದ ತಕ್ಷಣವೇ ಮೈಸೂರು ಕಡೆನೇ ನೋಡೋದಾಗಿತ್ತು ನಾವೆಲ್ಲ. ಉತ್ತರ ಕರ್ನಾಟಕ ಮರೆತಂಗಾಗಿತ್ತು. ಈಗ ಸದ್ಯ ಕರ್ನಾಟಕ ಅಂತ ವ್ಯಾಪ್ತಿ ಬಂದ ತಕ್ಷಣವೇ ನಾವು ಕರ್ನಾಟಕದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದು. ಈ ವರ್ಷ ಪುಣೆಯಲ್ಲಿ ಕೃಷಿ ಹೆಗಡೆ ಅಂತಕ್ಕಂಥವರು
ಉತ್ತರ ಕನ್ನಡ ಜಿಲ್ಲೆಯವರು ಅಲ್ಲೇ ಅವರು ಅಪರೂಪದ ಕೆಲಸ ಮಾಡ್ತಾರೆ. ಕನ್ನಡ ಮರಾಠಿ ಸ್ನೇಹವರ್ಧನ ಕೇಂದ್ರ ಅಂತ ತಿಳ್ಕೊಂಡು ಒಂದು ಕಟ್ಟಾರ ಸಂಸ್ಥೆ. ಆ ಸಂಸ್ಥೆ ಎಷ್ಟು ಚಲೋ ಕೆಲಸ ಮಾಡಿದೆ ಅಂತಂದರೆ, ಈ ಟೆಂಟ್ ಶಾಲೆಗಳನ್ನು ನಡೆಸ್ತಾರೆ. ಈ ಮರಾಠಿ ಮಕ್ಕಳು ಹೋದರೆ ಅವ್ರಿಗೆ ಮರಾಠಿ ಕಲಿಸೋರು, ಕಬ್ಬು ಕಡಿಯಕ್ಕೆ ಹೋದಾಗ. ಆಮೇಲೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯವರು, ವಿಜಾಪುರ ಜಿಲ್ಲೆಯವರು ಹೋದರೆ ಅವ್ರು ಕನ್ನಡ ಕಲಿಸೋರು. ಈ ರೀತಿಯಲ್ಲಿ ಎರಡೂ ಮಾಡಿ ಇದನ್ನೊಂದು ಯಾಕೆ ಒಂದು ಕನ್ನಡ ಮರಾಠಿ ಸ್ನೇಹವರ್ಧನ ಕೇಂದ್ರ ಮಾಡಬಾರ್ದು ಅಂತ ತಿಳ್ಕೊಂಡು ಕಳೆದ 25-30 ವರ್ಷದಿಂದ ಚಲೋ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಒಂದು ಪುಸ್ತಕ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಬರೆಸಿದ್ರು. ಎಲ್ಲ ಶಾಸ್ತ್ರಿ ಬರೆದಿದ್ದಾರೆ. ಆನಂತರ ಇನ್ನು ಬಹಳಷ್ಟು ಮುಖ್ಯ ಅಂತಂದರೆ ಮಂಜಮ್ಮ ಜೋಗತಿ. ಈ ಮಂಜಮ್ಮ ಜೋಗತಿ ಬಹುಶಃ ಜೋಗತಿ ಅಂದ ತಕ್ಷಣವೇ ನಮ್ಮ ಜನ ಬೇರೆ ದೃಷ್ಟಿಯಿಂದ ನೋಡ್ತಿರ್ತಾರೆ. ಆದರೆ ಅವ್ರಿಗೆ ಒಂದು ಬೆಲೆ ಇದೆ. ಅವರು ಒಂದು ಎತ್ತರ ಮಟ್ಟಕ್ಕೆ ಹೋಗ್ತಾರೆ. ಅದೊಂದು ಜನಪದ ಕಲೆ, ಅವರು ಮಾಡತಕ್ಕಂಥ ಕುಣಿತ. ಅದನ್ನು ಇಡೀ ರಾಷ್ಟ್ರ ಗಮನಿಸ್ತು. ನಮ್ಮ ಭಾರತ ರಾಷ್ಟ್ರಪತಿ ಕೋವಿಂದ್ ಅವರು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು. ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗ ಇಡೀ ನಾಡು ಅವ್ರ ಕಡೆ ಕಣ್ಣಿಗೆ ಹೊತ್ಕೊಂತು. ಅವ ಓಡಿ ಬಂದ್ರಂತ ಅವ್ರ ತಂದೆ ತಾಯಿ ಈ ನೀನು ಪ್ರಶಸ್ತಿ ಕೊಟ್ಟರು, ಭಾಳ ಸಂತೋಷ ಆಯಿತು ಅಂತ. ನಾನು ತೃತೀಯ ಲಿಂಗಿ ಆದಾಗನ ನನ್ನ ಕೈ ಬಿಟ್ಟರೆ ನೀವು ಈಗ ಯಾಕೆ ಬರ್ತೀರಿ, ಬೇಡ ಹೋಗ್ರಿ, ನಾನೊಬ್ಬಕ್ಕೆ ಇರ್ತೀನಿ ಅಂತಕ್ಕಂಥದ್ದು ನನಗಂತ ಒಂಥರ ಸವಾಲ್. ಅದೊಂದು ಜನಪದ ಕಲೆ ಅಂತಕ್ಕಂಥದ್ದು ಭಾಳಷ್ಟು ದೊಡ್ಡ ಹೆಸರು. ಅವ್ರು ಬರ್ತಾರೆ, ಒಳ್ಳೆ ಮಾತುಗ ಅದ್ಭುತವಾಗಿರ್ತಕ್ಕಂಥ ಮಾತು. ಜೊತೆಯಲ್ಲಿ ನಮಗೆ ಅರ್ಥದಯ ನನ್ನ ನೋಡಿ ಅವರು ಬರೆದಿರತಕ್ಕಂತಹ ಮರು ಶಂಕರ ದೇವರ ಕೃತಿ ಸನ್ಮಾನ ಈ ರೀತಿಯಾಗಿರ್ತಕ್ಕಂಥದ್ದು. ಯಥ ರೀತಿ ನಮ್ಮ ಪ್ರಕಾಶ ಹುಟ್ಟಿರಿ ಗಣೇಶ ಹುಟ್ಟಿಯಲ್ಲಿ ಬರ್ತಾರೆ. ಈ ಒಂದು ದೃಷ್ಟಿಯಿಂದ ರಾಜ್ಯೋತ್ಸವವನ್ನು ವಿಧಾಯಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಈ ವರ್ಷ ಈ ರೀತಿಯಲ್ಲಿ ಮಾಡತಕ್ಕಂಥದ್ದು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ.